ಇಲ್ಲ, ಮಳೆನೆ ಒಂದು ಎಷ್ಟು ಸುಂದರವಾಗಿದೆ ನೋಡಿ ಈ ಒಂದು ಜಾಗ, ಈ ಒಂದು ಪ್ರದೇಶ, ಹಸಿರು, ನೀರು, ಮಳೆ ಮತ್ತು ಜನ ಮತ್ತು ಈ ಥರ ಒಂದು ದೃಶ್ಯನೇ ಕಣ್ಣಿಗೆ ತಂಪಾಗುತ್ತೆ, ಒಂದು ಇಂಪು ತಂಪು, ಕಿವಿಗೆ ಇಂಪು, ಕಣ್ಣಿಗೆ ತಂಪು. ಸಂತೋಷ ಕೊಡ್ತಾ ಇದೆ ಈ ಪ್ರದೇಶಕ್ಕೆ. ನಾನು ಮೊದಲನೇ ಚಿತ್ರ ಇಲ್ಲಿ ಶೂಟಿಂಗ್ ಮಾಡ್ತಾ ಇರೋದು ಮಲೆನಾಡು ಪ್ರದೇಶದಲ್ಲಿ, ಮತ್ತು ಮೊದಲನೇ ಹಿಂದಿ ಸಿನಿಮಾ ಈ ಥರ ಪ್ರದೇಶದಲ್ಲಿ ಮಾಡ್ತಾ ಇರೋದು. ನನಗೆ ಒಂದು ಕನ್ನಡ ನಿರ್ದೇಶಕನಾಗಿ ಹೆಮ್ಮೆ ಇದೆ, ಮತ್ತು ಒಬ್ಬ ಕನ್ನಡ ನಿರ್ದೇಶಕ ಹಿಂದಿ ಸಿನಿಮಾ ನಿರ್ದೇಶನ ಮಾಡ್ತಾ ಇರೋದು ಇನ್ನೂ ಹೆಮ್ಮೆ ಇದೆ, ಮತ್ತು ಮಲೆನಾಡಿನಲ್ಲಿ ಮಾಡ್ತಾ ಇರೋದು ತುಂಬ ಹತ್ತಿರವಾಗಿದೆ. ಇಲ್ಲ, ಮಲೆನಾಡು ಪ್ರದೇಶನೇ ನೋಡಿ ಈ ಥರ ಮಳೆ. ಈ ಮಳೆ ನಾವು ಎಲ್ಲೂ ಬೆಂಗಳೂರಲ್ಲಿ ಇದ್ದು ಅನುಭವಿಸಿರಲ್ಲ. ಈ ಥರ ಮಳೆ 24 ಗಂಟೆ ಮಳೆ ಬರ್ತಾ ಇದೆ. ಮಳೆನಲ್ಲೇ ನಮಗೆ ಮಳೆ ಬೇಕಾಗಿತ್ತು, ಮಳೆನಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀವಿ. ಮತ್ತು ಒಂದು ದೊಡ್ಡ ತಾರಾಂಗಣ, ಒಂದು ಅದ್ಭುತವಾದ ಕತೆ, ಒಂದು ಅದ್ಭುತವಾದ ಸಿನಿಮಾ, ಮತ್ತು ಈ ಪ್ರದೇಶಗಳು ಎಂಜಾಯ್ ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು ವಾರ ಆಯಿತು ಬಂದು. ಒಂದೊಂದು ಜಾಗವೂ ಅದ್ಭುತವಾಗಿದೆ. ಬೆಂಗಳೂರಲ್ಲಿ ಎಲ್ಲಿ ಸುತ್ತಮುತ್ತ ಸುತ್ತಾಡಿದ್ರು ಈ ಥರ ಜಾಗಗಳು ಸಿಗಲ್ಲ. ಮತ್ತು ಈ ಹಸಿರು, ಮತ್ತು ಈ ನೀರು, ಈ ಮಳೆ, ಈ ಜಾಗಗಳು ಬರೀ ಕರ್ನಾಟಕದಲ್ಲ, ಈ ಭಾರತದಲ್ಲೂ ಸುತ್ತೂರು ಈ ಥರ ಒಂದು ಜಾಗಗಳು ಸಿಗಲ್ಲ. ಮತ್ತು ಇನ್ಫ್ಯಾಕ್ಟ್ ಒಂದು ವಿದೇಶ ವಿದೇಶ ಅಂತ ಜನ ಹೋಗ್ತಾರೆ, ಆದರೆ ಈ ಮಲೆನಾಡು ಪ್ರದೇಶಕ್ಕೆ ಒಂದು ಬಂದರೆ ಯಾವ ದೇಶನೂ ಇದ್ರ ಮುಂದೆ ಹತ್ರ ನಿಂತ್ಕೊಳ್ಳಲ್ಲ. ಸೊ ಆ ಥರ ಪ್ರದೇಶಗಳಲ್ಲೇ ಇದೆ ದೇಶ.